ವಿದ್ಯಾರ್ಥಿಗಳೇ ಈ ವ್ಯಂಜನ ಸಂಧಿಯ ಮೂರನೇ ಸಂಧಿ ಅನುನಾಸಿಕ ಸಂಧಿ ಈ ಶಬ್ದವೇ ಹೇಳುತ್ತೆ ಅನುನಾಸಿಕ ನಾಸಿಕ ಅಂದರೆ ಮೂಗು ಮೂಗಿನಿಂದ ಉಚ್ಚಾರಣೆಯಾಗುವಂತಹ ಅಕ್ಷರಗಳಿಗೆ ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಅನುನಾಸಿಕ ಅಕ್ಷರಗಳು ಅದಕ್ಕೆ ಇದು ಅನುನಾಸಿಕ ಸಂಧಿ ಅಂತ ಕರಿತೀವಿ ಮೊದಲು ಈ ವರ್ಗೀಯ ವ್ಯಂಜನಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಈ ವರ್ಗೀಯ ವ್ಯಂಜನದಲ್ಲಿ ಈ ಕ ವರ್ಗ ಛ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಕ ವರ್ಗದ ಅಕ್ಷರಗಳು ಛ ವರ್ಗದ ಅಕ್ಷರಗಳು ಟ ವರ್ಗದ ಅಕ್ಷರಗಳು ತ ವರ್ಗದ ಅಕ್ಷರ ಪ ವರ್ಗದ ಅಕ್ಷರಗಳು ಇವೆಲ್ಲ ಇದೊಂದು ವರ್ಗ ಒಂದು ಸಾಲು ವರ್ಗೀಯ ವ್ಯಂಜನ ಅಂತ ಕರಿತೀವಿ ಸೊ ಕ್ಲಾಸಿಫೈಡ್ ಕಾನ್ಸೋನೆಂಟ್ಸ್ ಅಂತ ಕರೀತಾರೆ ವರ್ಗೀಯ ವ್ಯಂಜನಗಳು ಒಟ್ಟು ಇಪ್ಪತ್ತೈದು ಇದ್ದಾವೆ ಸೊ ಇವೆಲ್ಲ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಈ ಕ ವರ್ಗ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಕ ಚಟ ತಪ ಯಾವುದಾದ್ರೂ ಅಕ್ಷರ ಇರಬಹುದು ಈ ಪ್ರಥಮ ವರ್ಗದ ಪ್ರಥಮ ವರ್ಗದ ವ್ಯಂಜನಾಕ್ಷರಗಳು ಯಾವುದಾದ್ರೂ ಇರ್ಬೋದು ಕ ಚಟ ತಪ ಬರ್ಬೋದು ಎಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಈ ಉತ್ತರ ಪದದಲ್ಲಿ ಯಾವುದಾದ್ರೂ ಅಕ್ಷರ ಎದುರಾದರೂ ಕೂಡ ಈ ಎರಡೂ ಸೇರಿ ಸಂಧಿಯಾದಾಗ ಈ ಉತ್ತರದಲ್ಲಿ ಏನು ಬರಬೇಕು ಕ ಬಂದಿದ್ದರೆ ಅದೇ ವರ್ಗದ ಅನುನಾಸಿಕ ಅಕ್ಷರ ಬರಬೇಕು ಅರ್ಥ ಆಯ್ತಲ್ಲ ಸೊ ಇವು ಅನುನಾಸಿಕ ಅಕ್ಷರಗಳಿವು ಇವು ಮ ಮೂಗಿನಿಂದ ಉಚ್ಚಾರಣೆ ಆಗ್ತವೆ ಪ್ರೊನೌನ್ಸ್ ಆಗ್ತವೆ ಆದ್ದರಿಂದ ಇವು ಅನುನಾಸಿಕ ಅಕ್ಷರಗಳು ಸೊ ಪೂರ್ವ ಪದದ ಕೊನೆಯಲ್ಲಿ ಕ ಇದ್ದರೆ ಉತ್ತರ ಪದದಲ್ಲಿ ಯಾವುದೇ ಅಕ್ಷರ ಎದುರಾದರೂ ಕೂಡ ಅವೆರಡೂ ಸೇರಿ ಸಂಧಿಯಾದಾಗ ಎಲ್ಲಿ ಏನು ಬರಬೇಕು ಞ ಅಕ್ಷರ ಆದೇಶವಾಗಿ ಬರಬೇಕು ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಕ ಚಾಟ ತಾಪ ವ್ಯಂಜನಾಕ್ಷರಗಳಿಗೆ ಕ್ರಮವಾಗಿ ಅದೇ ವರ್ಗದ ಅಂದರೆ ಕ ವರ್ಗದ ಚ ವರ್ಗದ ಟ ವರ್ಗದ ಅಂದರೆ ಅದೇ ವರ್ಗದ ಕ ವರ್ಗದ ನ್ಯ ಚ ವರ್ಗದ ಇ ಟ ವರ್ಗದಣ ಟ ನ ಪ ವರ್ಗದ ಮ ಇವು ವ್ಯಂಜನಗಳು ಆದೇಶವಾಗಿ ಬರುವುದನ್ನು ನಾವು ಅನುನಾಸಿಕ ಸಂಧಿ ಎಂದು ಕರೆಯುತ್ತೇವೆ ಅನುನಾಸಿಕ ಸಂಧಿ ಅಂದ್ರೇ ಇದು ಸೊ ಪೂರ್ವ ಪೂರ್ವ ಪದದ ಕೊನೆಯಲ್ಲಿ ಏನಿದೆ ಕ ಇದೆ ಕ ವರ್ಗ ಬಂದಿದೆ ದಿಕ್ ಪ್ಲಸ್ ನಾಗ ದಿಂಗ್ ನಾಗ ಅಂದರೆ ಕ ಕ ಅದರ ಅನುನಾಸಿಕ ಅಕ್ಷರ ಇಲ್ಲಿದ್ದರೆ ಯಾವುದೇ ವರ್ಗದ ಪ್ರಥಮಾಕ್ಷರ ಇದ್ದರೆ ಅದೇ ವರ್ಗದ ಅಕ್ಷರ ಇಲ್ಲಿ ಆದೇಶವಾಗಿ ಬರಬೇಕು ಷಟ್ ಪ್ಲಸ್ ಮಾಸ ಷಣ್ಮಾಸ ಟ ಇದೆ ಟ ವರ್ಗದ ಅನುನಾಸಿಕ ಅಕ್ಷರ ಹಾಗಾಗಿ ಸೆಟ್ ಪ್ಲಸ್ ಮಾಸ ಟ ಟಕ ಣ ಆದೇಶವಾಗಿ ಬಂದಿದೆ ಷಣ್ಮಾಸ ಚಿತ್ ಪ್ಲಸ್ ಮೂಲ ಚಿನ್ ಮೂಲ ತದ ತದ ವ್ಯಂಜನಾಕ್ಷರ ನ ಹಾಗಾಗಿ ಪೂರ್ವ ಪದದ ಕೊನೆಯಲ್ಲಿ ತ ಇದ್ದಾಗ ಉತ್ತರ ಪದದಲ್ಲಿ ಯಾವುದೇ ಅಕ್ಷರ ಎದುರಾದರೂ ಕೂಡ ಇವೆರಡೂ ಸೇರಿ ಸಂಧಿ ಆದಾಗ ಇಲ್ಲಿ ಈ ತ ವರ್ಗದ ಅನುನಾಸಿಕ ಅಕ್ಷರ ಅಲ್ಲಿ ಆದೇಶವಾಗಿ ಬರಬೇಕು ಅಂದರೆ ಇದನ್ನು ನಾವೇನಂತ ಕರಿತೀವಿ ಅನುನಾಸಿಕ ಸಂಧಿ ಅಂತ ಕರಿತೀವಿ ಹಾಗಾಗಿ ತ ವರ್ಗದ ಅನುನಾಸಿಕ ಅಕ್ಷರ ಸೊ ಚಿತ್ ಪ್ಲಸ್ ಮೂಲ ಚಿನ್ನ ಮೂಲ ನ ಚಿನ್ನ ಮೂಲ ಸೊ ಹಾಗಾಗಿ ನಾ ಬಂದಿದೆ ಇದನ್ನು ನಾವೇನಂತ ಕರಿತೀವಿ ಅನುನಾಸಿಕ ಸಂಧಿ ಅಂತ ಕರಿತೀವಿ ಅರ್ಥ ಮಾಡ್ಕೊಳ್ಳಿ ಪೂರ್ವ ಪದದ ಕೊನೆಯಲ್ಲಿ ಕಚಾಟ ತಾಪ ವ್ಯಂಜನಾಕ್ಷರಗಳು ಇರಬೇಕು ಅವುಗಳಿಗೆ ಕ್ರಮವಾಗಿ ಅದೇ ವರ್ಗದ ನಾಸಿಕ ಅಕ್ಷರಗಳಾದಂಥ ಅಂಗಣನಾಮ ವ್ಯಂಜನಗಳು ಆದೇಶವಾಗಿ ಬಂದರೆ ಅದನ್ನು ಅನುನಾಸಿಕ ಸಂಧಿ ಎಂದು ಕರೆಯುತ್ತಾರೆ ಅನುನಾಸಿಕ ನಾಸಿಕ ಮೂಗು ಮೂಗಿನಿಂದ ಉಚ್ಚಾರಣೆ ಆಗ್ತವೆ ಸೊ ಕೊನೆಯಲ್ಲಿ ಇರಬೇಕು ಇವುಗಳ ವರ್ಗದ ಈ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ನಾವೇನಂತ ಕರಿತೀವಿ ಅನುನಾಸಿಕ ಸಂಧಿ ಎಂದು ಕರೆಯುತ್ತೇವೆ ಅರ್ಥ ಮಾಡ್ಕೊಳ್ಳಿ ಸೊ ಈಗ ಇವು ಪದಗಳನ್ನು ಬಿಡಿಸ್ತಾ ಬಿಡಿಸ್ತಾ ಬರಿತಾ ಬರಿತಾ ಹೋದಾಗ ನಿಮಗೆಲ್ಲವೂ ಅರ್ಥ ಆಗುತ್ತೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಹೋ ಈ ಈ ಈ ತರಗತಿಯಲ್ಲಿ ಸಂಸ್ಕೃತ ಸಂಧಿಗಳು ಈ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಒಟ್ಟು ಏಳು ಸಂಧಿಗಳು ಇಲ್ಲಿಗೆ ಮುಗಿತು ಸೊ ಇವುಗಳನ್ನು ನೀವು ಪದೇ ಪದೇ ಬರೆದು ಪ್ರ್ಯಾಕ್ಟೀಸ್ ಮಾಡಿ ಸೊ ಶಬ್ದಗಳನ್ನು ಬಿಡಿಸಿ ಬಿಡಿಸಿ ಅವನ್ನ ಅನ್ವಯ ಮಾಡಿಕೊಂಡಾಗ ಅಪ್ಲೈ ಮಾಡಿಕೊಂಡು ನೀವೇ ಆ ವ್ಯಾಖ್ಯೆಯೊಂದಿಗೆ ಜೋಡಿಸ್ಕೊಂಡು ಬರೆದಾಗ ಇವು ಯಾವ ಸಂಧಿ ಅನ್ನೋದನ್ನು ನೀವು ಕಂಡು ಹಿಡಿತಾ ಹಿಡಿತಾ ಹೋದಾಗ ನಿಮಗೆ ಇವು ಇನ್ನೂ ಅರ್ಥಪೂರ್ಣ ಆಗ್ತವೆ ಮನನ ಆಗ್ತವೆ ವಿದ್ಯಾರ್ಥಿಗಳೇ ಹಾಗಾಗಿ ಸೊ ಸಂಧಿಗಳಲ್ಲಿ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಇವುಗಳು ಈಗ ಆ ತರಗತಿಯಲ್ಲಿ ಮುಗಿದವು ಇವನ್ನು ನೀವು ವ್ಯಾಕರಣ ಪುಸ್ತಕದಲ್ಲಿ ಸರಿಯಾಗಿ ಬರ್ಕೊಳ್ಳಿ ಜೊತೆಗೆ ನಿಮ್ಮ ಪಠ್ಯಪುಸ್ತಕದ ಹದಿನಾಲ್ಕು ಮತ್ತು ಹದಿನೈದನೇ ಪುಟ ಸಂಖ್ಯೆಯಲ್ಲಿ ಇವುಗಳಿದ್ದಾವೆ ಹತ್ತನೇ ತರಗತಿಯ ಪಠ್ಯಪುಸ್ತಕದ ಪು ಕ್ರಮ ಸಂಖ್ಯೆ ಹದಿಮೂರು ಹದಿನಾಲ್ಕು ಹದಿನೈದು ಈ ಪಟ್ ಪುಟ ಸಂಖ್ಯೆಯಲ್ಲಿ ಅವನ್ನೂ ಕೂಡ ನೀವು ಓದ್ಕೊಳ್ಳಿ ಅವನ್ನೂ ಕೂಡ ಉದಾಹರಣೆಗಳೊಂದಿಗೆ ಮನನ ಮಾಡ್ಕೊಳ್ಳಿ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಧನ್ಯವಾದಗಳು